ಸರ್ ನಮಸ್ತೆ ಹಲೋ, ಸರ್ ನಮಸ್ತೆ, ನಾನು ರವಿ ಅಂತ ಮಾತಾಡ್ತಾ ಇದ್ದೀನಿ ಓಕೆ. ಯಾವ ಊರಪ್ಪಿ? ಸರ್ ನಾನು ಬೆಂಗಳೂರಿಂದ. ಸರ್ ಓಕೆ, ನಿಮ್ಮ ಆನ್ಲೈನ್ ಜೂಜು ಬಗ್ಗೆ ಹೋರಾಟ ಮಾಡ್ತಿರಲ್ಲ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇದು ಬಟ್ ಇದು ಇದು ಒಬ್ಬಂಟಿ ಹೋರಾಟನೋ? ನಿಮ್ಗೆಲ್ಲ ತೊಂದರೆ ಆಗೋದು ಬೇಡ. ಇವ್ರು ಬಾಯಿ ಬಿಟ್ರೆ ನಿಮ್ಮನ್ನ ಏನು ಹೇಳಿ ಮಾಡಕ್ಕಾಗಲ್ಲ ಸರ್. ಹಿಂಗೋ ಸರ್ ನಿಮ್ ಕೊಲೆಗ ಬೆದರಿಕೆ ಎಲ್ಲ ಹಾಕ್ತಾರೆ, ನಿಮ್ಮಂತವ್ರಲ್ಲೇ ಯಾಕಪ್ಪ ಬರ್ತೀರಿ ಇದಕ್ಕೆ? ಯಾರು ಯಾರಿಗೂ ಬೆದರಿಕೆ ಹಾಕದಷ್ಟು ಸುಲಭ ಅಲ್ಲ ಸರ್. ಒಂದು ಕೋಳಿ ಮರಿ ಸಾಯಿಸ್ಬೇಕು ಅಂದ್ರು 10 ಬಾರಿ ಯೋಚನೆ ಮಾಡ್ಬೇಕು ಬಟ್ ಮನುಷ್ಯ. ನೀವು ಯುವಕರಲ್ಲೇನೋ, ನಮ್ಗೇನೋ ಮುದುಕರು ವಯಸ್ಸಾಗಿದೆ, ನಾವು ಮಾಡ್ಕೋತೀವಿ ಒಬ್ಬನೇ. ಬಟ್ ನೀನು ಬೆಂಬಲ ಇದೆ ಅಂದ್ರೆ ಸಂತೋಷ, ಆದ್ರೆ ನೋಡೋಣ. ನೀವೆಲ್ಲ ಸಹಮತ ಆಗಿ ದನಿ ಎತ್ತಿದ್ರೆ ಸಾಕು, ಬರಿದ್ರೆ ಸಾಕು ಫೇಸ್ಬುಕ್ ಅಲ್ಲಿ, ಅಥವಾ ಜನಗಳಿಗೆ ಪಕ್ಕ ಹಾಕದವ್ರಿಗೆ ಸರ್ ಇದಾವೆ. ಇಲ್ಲ, ಎಷ್ಟೋ ಜನ ಇವಾಗ ಬುದ್ಧಿವಂತರಾಗ್ತಾ ಇದ್ದಾರೆ. ಈ ರಮ್ಮಿಯಿಂದ ಎಷ್ಟು ಅನಾಹುತ ಆಗ್ತಾ ಇದೆ, ಹೇಗೆ ಹಣ ಕಳ್ಕೊಳ್ತಾ ಇದ್ದಾರೆ. ಇವರು ಆ ಡ್ಯೂಟಿ ಯಾಕೆ ಇದ್ದು ನೀನೇನಾದ್ರೂ ಹಣ ಕಳ್ಕೊಂಡಿದ್ಯಾ? ಕಳ್ಕೊಂಡಿದ್ದೀನಿ ಸರ್, ಲಕ್ಷಾಂತರ ರೂಪಾಯಿ ಕರೆಕ್ಟ್ ಕಳ್ಕೊಂಡಿರೋದಕ್ಕೋಸ್ಕರ ಆಗಿ ಇದೆ. ಹೇಳಲ್ಲ, ಲಕ್ಷಾಂತರ ಅಂತ ಹೇಳಿದ್ರೆ ನಂಬಕ್ ಆಗಲ್ಲ. ಕರೆಕ್ಟ್ ಆಗಿ ಇಲ್ಲ ಸರ್, ಪರ್ 1 ಡೇನೆ 48,000 ಕಳೆದಿದ್ದೀನಿ. ಆದ್ರೆ ಒಂದು ತಿಂಗಳಿಗೆ ತೋರಿಸಲ್ಲ, ಇಲ್ಲ ಅಂದ್ರೂ ನಾನು ಬೇರೆ ಎಷ್ಟಾಗಿರ್ಬೋದು ದುಡ್ದು ನಿಮ್ಗೆ? ಈ ಒಂದು ಲಾಕ್ಡೌನ್ ಟೈಮಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ 1.5 ಲಕ್ಷ ರೂಪಾಯಿ ಹೋಗಿದೆ ಸರ್. ಓಕೆ, ನಾಳೆ ಯಾರಾದ್ರೂ ಈ ಫೋನ್ ನ ಎನ್ಕ್ವೈರಿ ಮಾಡಿ ನಿನ್ನ ಕೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನೀನು ಒಪ್ಕೋತೀಯ? ಒಪ್ಕೊಳ್ಳೇಬೇಕಾಗುತ್ತೆ, ಯಾಕೆಂದ್ರೆ ಸರ್ ಥ್ರೂ ದ ಆನ್ಲೈನ್ ರಮ್ಮಿನಲ್ಲಿ ನಾವು ಅಮೌಂಟ್ ಎಲ್ಲ ಟ್ರಾನ್ಸಾಕ್ಷನ್ ಆನ್ಲೈನ್ ಅಲ್ಲೇ ಆಗುತ್ತೆ. ನಿನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್, ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ಲೇಬೇಕು. ಆನ್ಲೈನ್ ಓಕೆ, ಟ್ರಾನ್ಸಾಕ್ಷನ್ ನೀನು ಆಗಿಲ್ಲ ಅಂತ ಯಾಕೆ ಆಡಕ್ಕೋದೆ ಇದನ್ನ ಸರ್. ಏನಪ್ಪಾ ಅಂದ್ರೆ ಇವ್ರೇನೋ ಒಂದು ಚಮತ್ಕಾರ ತೋರಿಸ್ತಾ ಇದ್ರಲ್ಲ ಸರ್, ಎಲ್ಲಿಂದ ಏನು? ಲೋ ಇಳಿದು ಬಂದು ಹೇಗೋ ಹಣ ಗಳಿಸ್ಬಿಟ್ಟು ಹೇಗೋ ಕುಬೇರಾದ್ರು ಅಂತ. ಬಟ್ ಆಮೇಲೆ ರಿಯಾಲಿಟಿ ಅಂದ್ರೆ ನೀನ ಗೊತ್ತಾಯ್ತು, ಆಡ್ ನೋಡಿ ಆದ್ಯಾ? ಆಡ್ ನೋಡಿ ಮತ್ತೆ ನಮಗೆ ಆಡೋ ಚಟ ಇತ್ತು. ಬಟ್ ಇಷ್ಟೊಂದು ಇದಕ್ಕೆ ಅಡಿಕ್ಟ್ ಆಗಿ ಆಡುವಷ್ಟು ಚಟ ಇರಲಿಲ್ಲ. ನಾವು ಫ್ರೆಂಡ್ಲಿ ಆಡ್ಕೊಂಡ್ರು ಕೂಡ ನಾವು ಆಕ್ಚುಲಿ ರಮ್ಮಿ ಇಸ್ ಎ ಲಕ್ ಗೇಮ್ ಅಂತ ಹೇಳ್ತಾರೆ ಕೆಲವರು ಹೋರಾತ್ರನ್ ಪರಿಚಯ ಹೆಂಗಾಯ್ತು ಸರ್. ನೀವು ಒಮ್ಮೆ ಬೆಂಗಳೂರಿನಲ್ಲಿ ಯಾವ್ದು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಿ, ಅವಾಗ ಕೂಡ ನಿಮ್ ಸ್ವಲ್ಪ ಪರಿಚಯ ಇತ್ತು. ಜೊತೆಗೆ ನೀವು ಕೆಲವೊಂದು ಸಾಹಿತ್ಯ ಈ ಈ ಒಂದು ಆನ್ಲೈನ್ ಜೂಜು ವಿರುದ್ಧ ಧ್ವನಿಯತ್ತಕ್ಕೆ ಮೊದಲು ಕೂಡ ಕೆಲವೊಂದು ಸಾಹಿತ್ಯಿಕವಾಗಿ ಕವಿಯಾಗಿ ಮತ್ತೆ ಕೆಲವೊಂದು ಇದಾಗ್ತಾ ಇದ್ರಿ ಕಮೆಂಟ್ಸ್ಗಳು. ಮತ್ತೆ ನಮ್ಮ ನೋಡಿದ್ಯಾ ನೀನು? ನೋಡಿಲ್ಲ ಸರ್, ಫೇಸ್ ಟು ಫೇಸ್ ನೋಡಿಲ್ಲ. ನಂಬರ್ ಬಟ್ ನಂಬರ್ ಸರ್ ನಾನು ಹಾಗೆ ಇದ್ರಲ್ಲಿ ತೆಗೆದೆ, ಯಾವುದೋ ನಿಮ್ದು ಒಂದು ಇದ್ರಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಕೋರ್ಮಂಗ್ಲ ಒಂದು ಇದು ಹೊಡೆದು ತೆಗೆದೆ, ಅದರಲ್ಲಿ ನಂಬರ್ ಸಿಕ್ತು ನಿಮ್ದು. ಕಂಟೆಸ್ಟೆಂಟ್ ಯಾರು ಕ್ಯಾಂಡಿಡೇಟ್? ಏನಿಲ್ಲ ಸರ್, ನಿಮ್ಮ ಹೋರಾಟಕ್ಕೆ ಕೆಲವರೆಲ್ಲ ಬೆದರಿಕೆ ಹಾಕ್ತಾರಲ್ಲ, ಆ ಬೆದರಿಕೆ ಹಾಕೋರು ಯಾರು ಹಣ ಕಳ್ಕೊಂಡಿಲ್ಲ ಸರ್. ಹಣ ಕಳ್ಕೊಂಡಿದ್ರೆ, ಕಷ್ಟದ ದುಡ್ಡನ್ನ ಕಳ್ಕೊಂಡಿದ್ರೆ, ಇಲ್ಲ ಬೇರೆ ಯಾರಿಂದಾದ್ರೂ ಸಾಲ ಮಾಡಿ ಇದಕ್ಕೆ ಹಣ ತೊಡಗಿಸಿ ಇದರಿಂದ ಏನಾದ್ರು ನಷ್ಟ ಉಂಟಾಗಿ ಅವ್ರಿಗೇನಾದ್ರೂ ಸಫರ್ ಆಗಿದ್ರೆ, ಅವ್ರು ಖಂಡಿತ ನಿಮ್ಗೆ ಇದು ನೀನ್ ಯಾಕೆ ನಮ್ಮ ಒಂದು ಜಾಹೀರಾತಿಗೆ ಅಡ್ಡಿಪಡಿಸ್ತೀಯ, ಇಲ್ಲ ನಮ್ಮ ಅಭಿಮಾನಕ್ಕೆ ನೀನ್ ಯಾಕೆ ಭಂಗ ತರ್ತೀಯ ಅಂತ ಯಾರು ಕೇಳಕ್ ಇಷ್ಟ ಪಡ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ರಿಯಾಲಿಟಿ ಗೊತ್ತಿಲ್ಲ ಸರ್. ಓಕೆ, ಈ ಹಾವನ ಹಾವನ ಎಲ್ಲಿ ಹಿಡಿತೀಯ ಹೇಳು? ಆವಾಡಿಗ ಬಂದು ಹಾವನ ಎಲ್ಲಿ ಹಿಡ್ಕೋತಾನೆ ಫಸ್ಟ್? ಕುತ್ತಿಗೆನೇ ಹಿಡಿಬೇಕಾಗುತ್ತೆ ಸರ್ ಕೆಲವೊಂದ್ ಸರಿ, ಇಲ್ಲ ಅಂದ್ರೆ ಬಾಲ್. ಈ ಜೂಜ್ನ ಹಿಡಿಬೇಕು ಅಂದ್ರೆ ಜೂಜಾಡಿಗರು ಆತ್ಮತ್ತರ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾರು? ಜೂಜ್ ಕಂಪನಿ ಅವರು. ನಾವು ಇನ್ ಯಾರನ್ನ ಹಿಡಿಬೇಕು? ಯಾರು ತೋರಿಸ್ಕೋತಾರೋ ಅವ್ರನ್ನ ಹಿಡಿಬೇಕಲ್ಲ. ಹೌದು ಸರ್, ಈಗ ಒಂದು ಒಂದು ಏನ್ ಹೇಳುತ್ತೆ ಅಂದ್ರೆ ಸರ್, ನಮ್ಮ ಘನ ನ್ಯಾಯಾಲಯಗಳೇ ಹೇಳಿದೆ ಏನಂತ, ಒಂದು ಉತ್ಪನ್ನಗಳ ಮಾರಾಟದಿಂದ ಗ್ರಾಹಕರಿಗೆ ತೊಂದರೆ ಆದ್ರೆ ಜಾಹೀರಾತಿನಲ್ಲಿ ತೊಡಗಿಕೊಂಡವರು ಕೂಡ ಕಾರಣರು ಕಾರಣೀಭೂತರಾಗ್ತಾರೆ ಅಂತ ಕೋರ್ಟ್ ಹೇಳಿದೆ. ನಿಮ್ಮ ಅಣ್ಣನೇ ಜಾಹೀರಾತ್ ಮಾಡಿರ್ತಾರೆ ಅಂತ ಇಟ್ಕೋ, ನಾನ್ ಓಕೆ ಬೈದ್ರೆ ಸರ್. ನೀನು ಕೊಲೆ ಮಾಡಕ್ ಬಂದ್ಬಿಡ್ತೀಯನೋ? ಸರ್ ಅದು ಖಂಡಿತ ದೊಡ್ಡ ತಪ್ಪು. ಓಕೆ, ಇದು ಇದು ಮಾಡ್ತಾ ಇದ್ರೆ ಜನ ಅವ್ರಿಗೋಸ್ಕರ ಮಾಡ್ತಾ ಇದ್ದಾನೆ. ಅವ್ರ ಹತ್ರ ಜೂಜಾಡಿಗ ಅಲ್ಲ, ಜೂಜ ಆಡೇ ಇಲ್ಲ. ನನ್ಗೇನ್ ಬೇಕೋ, ನಾವೆಲ್ಲ ಸುಖವಾಗಿದ್ದೀವಿ. ಆದ್ರೆ ಇನ್ನೊಬ್ಬ ನಿಮ್ಮಂತ ಕುಟುಂಬಗಳು ಹಾಳಾಗಿದೆಯಾ ಇಲ್ವೋ? ಇವಾಗ ನೀನ್ ಹೆಂಡ್ತಿ, ನನಗೆ ಒಂದು ಮಂಗಲಸರ ಮಾಡಿಸೋಕ್ ಆಗ್ಲಿಲ್ಲ, ನಿನಗೆ ಬಟ್ಟೆ ತಂದ್ಕೊಡಕ್ ಆಗ್ಲಿಲ್ಲ, ಅಲ್ಲಿ ಹೋಗಿ ಸುರಿದಿದ್ಯಾ ಅಂದ್ರೆ ಏನಂತೀಯ? ಮರ್ಯಾದೆ ಹೋಗುತ್ತೆ ಸರ್, ಮರ್ಯಾದೆ ಹೋಗುತ್ತೆ. ಅವ್ರ ಮುಂದೆ ಸಣ್ಣವ್ರು ಅನ್ಸ್ಕೊಳ್ತೀವಿ. ನೀನ್ ಹೇಳ ಪ್ರಾಮಾಣಿಕವಾಗಿ, ಅವ್ರ ಹತ್ರ ಈ ಕೆಲಸ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ? ಮಾಡಿ ಸರ್. ಸರ್ ಯಾರು ಎಷ್ಟು ನೋಡಿ ಸರ್, ಊರೊಳಗಡೆ ಹಂದಿಗಳು ಇರ್ಬೇಕಂತ, ಹಂದಿಗಳು ಕೆಲವು ಸಾರಿ ಕಸನ ಸ್ವಚ್ಛ ಮಾಡುವಂತೆ ಇರ್ಬೇಕಂತ ಹೇಳ್ತಾರೆ. ನಾಯಿಗಳು ಇರ್ಬೇಕಂತೆ ಬೊಗಳ್ಬೇಕು ಅಂತ ಹೇಳಿ, ಕಳ್ಳರು ಬಂದ್ರೆ ಬೊಗಳ್ಬೇಕು. ಈ ನಾಯಿಗಳು ಇವೆಲ್ಲ ಇವೆಲ್ಲ ಸುಮ್ನೆ ಇರ್ತವೆ. ಈ ಕಳ್ಕೊಂಡಿರೋರು ಯಾಕೋ ಆಚೆ ಬಂದು ನೀವು ಹೋರಾಡೋದಿಲ್ಲ, ನಮ್ಗೆ ದುಡ್ಡು ವಾಪಸ್ ಬೇಕು, ನಾನು ಮೋಸ ಆಗ್ಬಿಟ್ಟೆ ಈ ಆಡ್ ನೋಡ್ಬಿಟ್ಟು ಅಂತ ಅನ್ಸೋದಿಲ್ವ ನಿಮ್ಗೆ?
ಯಾಕಂದ್ರೆ ಆಡಲ್ಲಿ ಗೆಲ್ಲಿ ಅಂತ ಹೇಳ್ತಾರೆ, ನೀವು ಸೋತಿದ್ದೀರಿ, ಗೆದ್ದಿದ್ಯಾನ ನೀನು? ಗೆಲ್ಲ ಚಾನ್ಸ್ ಬರಲ್ಲ ಸರ್. ಸರ್ ನಾನು ಅವ್ರಿಗೆ ಕಾಲ್ ಫೋನ್ ಮಾಡಿ ಬಾಯ್ ಬಂದಂಗೆ ಉಗ್ದಿದ್ದೀನಿ, ಇಂಟರ್ನ್ಯಾಷನಲ್ ರಮ್ಮಿ ರೂಲ್ಸ್ ಗೊತ್ತಿದೆಯಾ ನಿಮ್ಗೆ, ಏನು ಯಾವ ರೂಲ್ಸ್ ಮೇಲೆ ಆಟ ಆಡಿಸ್ತಾ ಇದ್ದೀರಾ ಏನು ಅಂತ ಚಟನಟರ ಅಂತೆಲ್ಲ. ಅಭಿಮಾನಿಗಳು, ಒಂದ್ ವೇಳೆ ನಿನ್ನ ಆಡಿಯೋ ಹಾಕ್ತೀನಿ, ಹಾಕ್ಲಾ? ಆಯ್ಕೆ ಸರ್, ಓಕೆ ಹಾಕ್ತೀನಿ. ಆಕೆ ಆಕೆ ಸರ್ ಫೇಸ್ ಟು ಫೇಸ್ ಬೇಕಾದ್ರೆ ಬಂದು ನನ್ನ ಎದುರುಗಡೆ ಮಾತಾಡ್ಲಿ ಮಾತಾಡ್ಲಿ, ಒಂದು ಆದ್ರೆ ಅವ್ರು ಸರ್ ನಿನ್ನ ಒಂದು ಕಾಡ್ತಾರೋ ನಿನ್ ಕೈಲಿ ಆಗಲ್ವ ಸರ್ ಹೇಳ್ತೀನಿ ಕೇಳಿ ಸರ್. ನಾನು ಯೂಶುವಲಿ ರಮ್ಮಿ ಆಡಿದ್ರೆ ಇಂಟರ್ನ್ಯಾಷನಲ್ ರಮ್ಮಿ ರೂಲ್ಸ್ ಪ್ರಕಾರ 159 ಕಾರ್ಡ್ ಯೂಸ್ ಮಾಡ್ಬೇಕು ವಿತ್ ಜೋಕರ್. ಇವರು ಯೂಸ್ ಮಾಡೋದು 126 ಕಾರ್ಡ್ ಒಂದು, ಅದರಲ್ಲಿ ನನಗೆ ಲಂಡನ್ ಚಾನ್ಸ್ ಇರುತ್ತೆ, ಲಂಡನ್ ಚಾನ್ಸ್ ಬರೋದೇ ಇಲ್ಲ ಒಂದು, ಜೊತೆಗೆ ಕಾರ್ಡ್ ರಿಪೀಟೆಡ್ ಆಗುತ್ತೆ ಗೇಮ್ ಅಲ್ಲಿ, ಸೇಮ್ ಟು ಸೇಮ್ ಕಾರ್ಡ್ ಬರುತ್ತೆ. ಇವರಿಗೆ ಸರ್ಕಾರ ಅನುಮತಿ ಕೊಟ್ಟಿರೋದ್ರಿಂದ ನಿನಗೆ ಬೇಸರ ಇದೆಯಾ ಸರ್? ಸರ್ಕಾರಕ್ಕೆ ತಿಳುವಳಿಕೆ ಇಲ್ಲ ಸರ್, ಈ ಆನ್ಲೈನ್ ರಮ್ಮಿಯಿಂದ ಜನಕ್ಕೆ ಉಪಯೋಗ ಆಗ್ತಾ ಇದೆಯಾ, ಉಪಯೋಗ ಆಗ್ತಾ ಇಲ್ವಾ, ಜನಕ್ಕೆ ಏನಾಗ್ತಾ ಇದೆ? ಮುಂದೆ ಏನಾದ್ರೂ ಆತ್ಮಹತ್ಯೆಗಳಾಗ್ಬಿಟ್ರೆ ತಮಿಳ್ನಾಡು ತರ ಎಷ್ಟು ನಷ್ಟ ಅಲ್ಲ ಸರ್? ಆಗ್ತವೆ ಸರ್, ಖಂಡಿತ ಆಗ್ತವೆ. ನೀನಂಗೆಲ್ಲ ಮಾಡ್ಕೋಬಿಡಪ್ಪ. ಇಲ್ಲ ಸರ್, ನಾನು ಸರ್ ನಾನು ಎಷ್ಟೋ ಹಣ ಹಣ ಕಳ್ಕೊಂಡ್ರು ಪ್ರಾಣ ಕಳ್ಕೊಂಡು ಅಂತ ವ್ಯಕ್ತಿತ್ವ ನಂದಲ್ಲ, ಹಣ ನಾವಿದ್ದ ಚೆನ್ನಾಗಿದ್ದ ಸಂಪಾದನೆ ಮಾಡ್ತೀವಿ ಇದರಿಂದ ಒಂದೊಂದು. ಇವಾಗ ಈ ನೀನು ಯಾ ಯಾ ನೀನು ಆಡ್ ನೋಡಿ ಆಡಿದ್ಯಲ್ಲ, ಈ ನಟಾಭಿಮಾನಿಗಳು ಜಾಹೀರಾತ್ ಕೊಟ್ಟವರು, ಅವನು ಅವ್ನ ನಂಬರ್ ಕೊಡಿ ನೋಡ್ಕೋತೀವಿ ಅವನ್ನ ಅಂತಾರೆ. ಕೇಳಿ ಸರ್, ಸರ್ ಅವ್ರಿಗೆ ಅಷ್ಟು ಧೈರ್ಯ ಇದ್ರೆ, ಅಷ್ಟು ತಾಕತ್ ಇದ್ರೆ, ಅವರು ರಮ್ಮಿಲಿ ಪಂಟ್ರಂದ್ರೆ ನಾನು ರಮ್ಮಿ ಆಡ್ತೀನಿ ಅವ್ರ ಜೊತೆ, ಗೆಲ್ಲೇಬೇಕು ಅನ್ನೋ ಚಾನ್ಸ್, ದಮ್ಮಿದ್ರೆ ತಾಕತ್ತಿದ್ರೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾರಲ್ಲ, ಓಪನ್ ಚಾಲೆಂಜ್ ಮಾಡ್ತೀನಿ ಸರ್. ನನ್ನ ಕಣ್ಣ ಎದುರುಗಡೆ ಕಾರ್ಡ್ ಇಟ್ಬಿಟ್ಟು ಕಾರ್ಡ್ ಆಡ್ಲಿ, ಅವ್ರ ಮುಂದೆ ನಾನ್ ಸೋತ್ರೆ ಅವ್ರ ಕಾಲ್ಸಂದಿಲ್ಲ ನಾನ್ ನುಗ್ತೀನಿ, ಇಲ್ಲ ನನ್ ಕಾಲ್ಸಂದಿಲ್ಲ ಅವ್ರು ನುಗ್ಗಿಸ್ತಾರ ಕೇಳಿ ಸರ್. ಓಕೆ, ಇವಾಗ ನೀನು ಈ ಫೋನ್ ಅಲ್ಲಿ ಪ್ರತಿಜ್ಞೆ ಮಾಡು, ನನ್ನ ಜೀವನದಲ್ಲಿ ಹಣ ಕಟ್ಟಿ ಜೂಜ್ ಆಡೋದಿಲ್ಲ ಅಂತ. ಇಲ್ಲ ಸರ್, ಆಡಲ್ಲ ಅಂತ ಡಿಸೈಡ್ ಮಾಡೋದಕ್ಕೋಸ್ಕರನೇ ನಿಮ್ಮ ನಾಲ್ಕು ರಮ್ಮಿ ಸೈಟ್ ಇದನ್ನೆಲ್ಲ. ತಾಯಿ ಮತ್ತೆ ನಿಮ್ ಮನೆ ದೇವರು ನಿಮ್ಮ ಮೇಲೆ ಆಣೆ ಇಟ್ಟಿಳು, ಆಣೆ ಮಾಡಿ ಹೇಳ್ತಾರೆ ಸರ್. ಅದಕ್ಕೋಸ್ಕರನೇ ಕಳ್ಕೊಂಡೆಲ್ಲ ಪಾಠ ಕಲ್ತಕ್ಕೋಸ್ಕರನೇ ಎಲ್ಲ ರಮ್ಮಿ ಸೈಟ್ ಡಿಲೀಟ್ ಮಾಡಿ ಮೊಬೈಲಿಂದ ರಿಮೂವ್ ಮಾಡಿ ಫೇಸ್ಬುಕ್ ಅಲ್ಲಿ ಅವಾಗ ಬರ್ತಕ್ಕಂಥ ಯಾವುದೇ ರಮ್ಮಿ ಆಡ್ಗಳನ್ನು ಕೂಡ ಇರಲಿಲ್ಲ ಅಂತ ಹಾಕಿ ಅದನ್ನ ಆಪ್ನ ಅಡ್ವರ್ಟೈಸ್ ಆಡ್ ಐಡ್ ಮಾಡಿಸ್ತಾ ಇದ್ದೀನಿ. ಸಾಕಷ್ಟು ಜನ ಇದೇ ರೀತಿ ಮಾಡಿದ್ರೆ ಸರ್, ಅಡ್ವರ್ಟೈಸ್ ಏನ್ ಬರುತ್ತೆ ಅದನ್ನ ಐಡ್ ಮಾಡಿದ್ರೆ ಇರಲಿವೆಂಟ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಅವ್ರ ಏನು ಪಬ್ಲಿಸಿಟಿ ಪಾಪ್ಯುಲಾರಿಟಿ ಇದೆ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಜನಗಳಿಗೆ ಇದು ಸರಿಯಾದ ರೀತಿ ಅರ್ಥ ಆಗ್ತಾ ಇಲ್ಲ ಸರ್, ಇದರಲ್ಲಿ ಏನೇನು ಮೋಸ ಆಟ ನಡೀತಾ ಇದೆ. ಆಮೇಲೆ ಇನ್ನೊಂದು ಸರ್, ಕಂಪ್ಯೂಟರ್ ಜನರೇಟೆಡ್ ಕಾರ್ಡ್ ಆಗಿರೋದ್ರಿಂದ ಅಲ್ಲಿ ಕಂಪ್ಯೂಟರ್ ಕೂತ್ಕೊಂಡು ನಮ್ಮ ಜೊತೆ ಆಟ ಆಡುತ್ತಾ ಯಾರು ಇಷ್ಟು ಗೊತ್ತಿರೋ ನೀನ್ ಯಾಕೆ ಆಡ್ದೆ? ಏನ್ ಮಾಡಿದೆ ಸರ್, ಗ್ರಾಚಾರ ಕೆಟ್ಟಿತ್ತು ಆ ಟೈಮಲ್ಲಿ ಆಡ್ದೆ. ಒಂದು ಭರವಸೆ ಗೆಲ್ಬಹುದು ಅನ್ನೋ ಒಂದು ಭರವಸೆ, ಯಾವಾಗ ದುಡ್ಡು ಈ ಆಡ್ ಕೊಡ್ತಾರಲ್ಲ ಕರ್ನಾಟಕದ ಘನತೆಯ ನಟಿಯರು, ಸರ್ ಅವ್ರಿಗೊಂದು ಮೆಸೇಜ್ ಹೇಳು, ಮಾನ ಮರ್ಯಾದೆ ಇದ್ರೆ ಈ ಆಡಿಂದ ದಯವಿಟ್ಟು ಅವ್ರು ಹೊರಗಡೆ ಬಂದು ಸತ್ ಪ್ರಜೆಗಳನ್ನಿಸ್ಕೊಂಡವ್ರು ಒಳ್ಳೆ ಚರಿತ್ರೆ ಇರೋರಾದ್ರೆ ಒಳ್ಳೆ ಜನರ ಭವಿಷ್ಯನ ಒಳ್ಳೆ ದಾರಿಗೆ ತಗೊಂಡು ಹೋಗ್ಬೇಕು ಹೊರತು ಕೆಟ್ಟ ದಾರಿಗಂತೂ ದಯವಿಟ್ಟು ತಗೊಂಡು ಹೋಗ್ಬಿಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ನೋಡಿ ಸರ್, ಮಹಾನ್ ನಟರ ನಿನ್ನ ದುಡ್ಡು ವಾಪಸ್ ಕೇಳ್ತೀಯ ನೀನು ಸರ್? ಹೋಗಿದೆ ಅದು, ಆ ಕಂಪ್ನಿಗೆ ಹೋಗಿದೆಯೋ ಎಲ್ಲೋಗಿದೆ ಏನಂತ ನಮಗ್ ಗೊತ್ತಿಲ್ಲ. ಬಟ್ ಈಗ ವಾಪಸ್ ಕೇಳಿದ್ರು ಅವ್ರು ಕೊಡೋ ಸ್ಥಿತಿಲೂ ಇಲ್ಲ, ನಾವು ಕೇಳೋ ಸ್ಥಿತಿಲೂ ಇಲ್ಲ. ಯಾಕೆಂದ್ರೆ ಓದದ್ದು ಒಳೆಯಲ್ಲಿ ಹುಣಸೆಣ್ಣು ತೇದ್ ಬಿಟ್ಬಿಟ್ಟಿದೀವಿ, ಇನ್ನಾದ್ರೂ ಬುದ್ಧಿ ಕಲ್ತ್ಕೋಬೇಕು ನಾವು. ಇನ್ ಬೇರೆ ಯಾರಾದ್ರೂ ಆಡುವಂತ ಇಂತ ವ್ಯಕ್ತಿಗಳಿದ್ರೆ ದಯವಿಟ್ಟು ಇದ್ರಲ್ಲಿ ಆಡ್ಬೇಡಿ ಅಂತ ನಾವು ತಿಳುವಳಿಕೆ ಹೇಳ್ಬೇಕು ಹೊರತು. ಯಾಕೆಂದ್ರೆ ಇದು ದೇಶ ದ್ರೋಹನೇ ಅಲ್ಲನು? ಹೌದು ಸರ್, ಅಂದ್ರೆ ಇದು ಕರ್ನಾಟಕದ ನಿನ್ನಂತ ಅವ್ರ ಲಕ್ಷಾಂತರ ಹಣ ಹೋಗ್ತಾ ಇದೆಯಲ್ಲನೋ ಬಿಟ್ಟು, ಕರ್ನಾಟಕ ಬಿಟ್ಟು, ಕರ್ನಾಟಕ ಬಿಟ್ಟು ಹೋಗ್ತಾ ಇದೆ, ನಮ್ಮ ದೇಶ ಬಿಟ್ಟು ಹೋಗ್ತಾ ಇದೆ. ಯಾಕಂದ್ರೆ ಆನ್ಲೈನ್ ರಮ್ಮಿ ಆಡಿಸ್ತಾ ಇರೋರು ಇಂಡಿಯಾದವರು ಇಲ್ಲ ಪರದೇಶದವರು ಅಂತ ಯಾರು ಗೊತ್ತಿದೆ ಸರ್? ಓಕೆ, ಈ ಸರ್ಕಾರ ಓಟ್ ತೆಗೆದುಕೊಂಡವರು ಓಟ್ ಹಾಕು ಎಂದವರು ಇದಕ್ಕೆ ಜವಾಬ್ದಾರ ಅಲ್ವಾ ಹೇಳು ಸರ್? ಓಟು ಹಾಕೊಂಡವರು ಓಟು ಹಾಕ್ಸ್ಕೊಂಡವರು ಇವ್ರು ಇಬ್ರು ಕೂಡ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡಲ್ಲ, ಅವ್ರಿಗೆ ಇದ್ರ ಬಗ್ಗೆ ಗಂಧಗಾಳಿನೇ ಗೊತ್ತಿಲ್ಲ ಅಂತ ಅನ್ಕೊಂಡಿದೀನಿ ಇದುವರೆಗೂ. ಯಾರು ಕೂಡ ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದಾಗ ಏನ್ ಮಾಡಕ್ಕಾಗಲ್ಲ ಸರ್? ನಾವೇ ಬುದ್ಧಿ ಕಲಿಬೇಕು, ಯಾಕೆಂದ್ರೆ ಅವ್ರಿಗೆ ಅದರಿಂದ ಆದಾಯ ಬರ್ತಾ ಇದೆ ಇಲ್ವಾ ಏನು ಎತ್ತ ಅಂತ ಯಾರು ಕೂಡ ನಾವ್ಯಾರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿಲ್ಲ. ಎನ್ಕ್ವೈರಿ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳು ಕೈಕಟ್ಟಿ ಕೊಡ್ತವೆ. ಈ ಕಾಲ್ನ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡೋದಾದ್ರೆ ನೀನು ಬಂದು ನಿನ್ನ ಈ ಸ್ಟೇಟ್ಮೆಂಟ್ ಕೊಡ್ತೀಯ ಪರಿಸ್ಥಿತಿ ಬಂದ್ರೆ ಅಂತದ್ದು? ಕೊಡ್ತೀನಿ ಸರ್, ಯಾಕೆಂದ್ರೆ ಆನ್ಲೈನ್ ರಮ್ಮಿಲಿ ನಮ್ದು ಏನಿದೆ
ಎವರಿ ಪರ್ಸನ್ ಯಾರು ಆನ್ಲೈನ್ ರಮ್ಮಿಲಿ ಈಲ್ಡ್ ಆಗಿರ್ತಾನೆ, ಯಾವನ್ ಆಟ ಆಡಿರ್ತಾನೆ, ಪ್ರತಿ ಒಬ್ಬ ಪರ್ಸನ್ ಕೂಡ. ಒಂದ್ ಎರಡು ಸ್ಕ್ರೀನ್ ಶಾಟ್ ಹಾಕ್ತೀಯಾ ನೀನ್ ಸೋತಿರೋದು? ಸುಮ್ನೆ ಇದರಲ್ಲಿ ಸುಮ್ನೆ ನಿನ್ ಹೆಸರೆಲ್ಲ ಹಾಕಲ್ಲ, ಇದರಲ್ಲಿ ಇದೆ ಎಲ್ಲ ತೋರಿಸೋದು. ಡಿಲೀಟ್ ಆಗಿದೆ ಸರ್, ಎಲ್ಲ ಡಿಲೀಟ್ ಮಾಡಿದ್ದೀನಿ ಅದೆಲ್ಲ. ಡಿಲೀಟ್ ಮಾಡಿದ್ರೆ ಇವಾಗ ಹೆಂಗೋ ನೀನು ಪ್ರೂವ್ ಮಾಡ್ತೀಯಾ? ಬಟ್ ಸರ್ ಟ್ರಾನ್ಸಾಕ್ಷನ್ ಅಂದಾಗ ನಾವು ಫೋನ್ ನಲ್ಲಿ ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದು ಎಲ್ಲಿಗೆ ಟ್ರಾನ್ಸಾಕ್ಷನ್ ಆಗಿದೆ, ಯಾರಿಗೆ ಅಮೌಂಟ್ ಹೋಗಿದೆ ಅಂತ ಗೊತ್ತ. ಅದೇ ನಾನು ಹೇಳಿದ್ದು, ಡಿಲೀಟ್ ಮಾಡ್ಬಿಡ ಅದನ್ನೇ. ನೀನೊಂದು ಅದು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದ್ರೆ ಸಿಕ್ಕೇ ಸಿಗುತ್ತೆ. ಅದೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ದು ಟ್ರಾನ್ಸಾಕ್ಷನ್ ಹಾಕೋ. ಇವಾಗ ಅದನ್ನು ತೆಗಿತಾ ಇದಾರಂತೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಗೊತ್ತಾಗದಂಗೆ. ಮಾರ್ಕೆಟ್ ಅಲ್ಲಿ ಸಿಮ್ ಕಾರ್ಡ್ ರೀಫಿಲ್ ಮಾಡ್ತಾರಲ್ಲ, ರೀಫಿಲ್ ಸೆಂಟರ್ಸ್ ಮಾಡ್ಬಿಟ್ಟು ಪ್ರೂಫ್ ಇಲ್ದಂಗ ಮಾಡ್ತಾ ಇದಾರಂತೆ. ಪ್ರೂಫ್ ಇಲ್ಲ ಅನ್ನೋಂಗ್ ಆಗದೆ ಇಲ್ಲ ಸರ್, ಯಾಕೆಂದ್ರೆ ನನ್ ಸ್ಟೇಟ್ಮೆಂಟ್ ನನಗೆ ಗೊತ್ತಿಲ್ಲದಂತೆ ಅವ್ರು ಡಿಲೀಟ್ ಮಾಡಿದ್ರೆ ನಾನು ಬ್ಯಾಂಕ್ ಎಂಪ್ಲಾಯ್ ಮಾಡ್ಬೋದಲ್ಲ. ಸಿಮ್ ಕಾರ್ಡ್ ಮಾರ್ಕೆಟ್ ಅಲ್ಲಿ ಪೇಮೆಂಟ್ ಕೊಟ್ಟು ತಗೊಳ್ಳೋದು ಏನೋ ಮಾಡ್ತಾ ಇದಾರೆ ಅಂತ. ಅಲ್ಲ ಅಲ್ಲ ಸರ್, ಈಗ ನನ್ನ ಸ್ಟೇಟ್ಮೆಂಟ್ ನನ್ನ ತಿಳುವಳಿಕೆಗೆ ಬರದಂತೆ ಯಾರು ಕೂಡ ಡಿಲೀಟ್ ಮಾಡುವಂಗಿಲ್ಲ, ನೀನು ಅವ್ರ ಸ್ಟೇಟ್ಮೆಂಟ್ ಸರ್. ಹೊಸದಾಗಿ ಏನ್ ಮಾಡ್ತಾ ಇದಾರೆ, ನೀನು ಆಡ್ಬೇಕು ಅಂದ್ರೆ ಒಂದ್ 2,000 ರೂಪಾಯಿ ಒಂದು ಕೂಪನ್ ಮಾಡ್ತಾರೆ ಅಂಗಡಿಗಳಲ್ಲಿ. ಆ ಕೂಪನ್ ತಗೊಂಡ್ ಬಂದು ಆಡ್ಬೋದು, ಕೂಪನ್ ತಗೊಂಡ್ ಬಂದು. ಅವಾಗ ನೀನು ನಾನು ಹೇಳಿದ್ರೆ ಅವ್ರಿಗೆ ಕೆಟ್ಟದಾಗಿ ಹೇಳ್ಬೇಕಾಗುತ್ತೆ ಸರ್. ಯಾಕೋ ಅಲ್ಲ ಈ ರೀತಿ ಮಾಡೋ ಬದಲು ಇಲ್ಲ ಹೆಣ್ಣು ಬಗ್ಗೆ ಮಾತಾಡ್ಬೇಡ ನೀನು, ಹೆಣ್ಣು ನಿಂದನೆ ಮಾಡಿದ್ರೆ ಅದಕ್ಕೆ ಅದಕ್ಕೆ ಸರ್ ಅದಕ್ಕೋಸ್ಕರನೇ ಈ ರೀತಿ ಮಾಡೋ ಬದಲು ಅವರು ಏನಾದ್ರೂ ಕಣ್ಣಿನ ಕರದ ಪುಡಿ ಹಚ್ಚಿಬಿಟ್ಟು ಅಗಲ್ ದರೋಡೆ ಮಾಡ್ಬೋದಲ್ಲ ಸರ್. ಇಂತ ದೊಡ್ಡ ಮಾತು ಹೇಳ್ಬಿಟ್ಟಿ, ಯಾಕೆಂದ್ರೆ ಜನಕ್ಕೆ ಕಣ್ಣು ಉರಿತಾ ಇರುತ್ತೆ ಪಾಪ, ಅವ್ರು ಕಣ್ಣು ನೋಡ್ಕೊಳ್ಳೋದ್ರಲ್ಲಿ ಇದ್ ಮಾಡ್ತಾ ಇರ್ತಾರೆ, ಜೇಬಲ್ ಇರದೇ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದಲ್ಲ. ಕೊರೋನಾ ಟೈಮ್ ಅಲ್ಲಿ ಮಾಡಿದಂತೂ ಬಿಗ್ಗೆಸ್ಟ್ ಪಾಪ ಅಲ್ಲೇನ ಇವ್ರು ಮಾಡಿದ್ದು. ಹೌದು ಸರ್, ಯಾಕೆಂದ್ರೆ ಎಷ್ಟೋ ಜನಗಳಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಕೆಲವರು ಇದ್ರಿಂದ ಏನಾದ್ರೂ ಅವ್ರು ಕೊಡ್ತಿದ್ದಂತ ಅದ್ಭುತವಾದ ಅಡ್ವರ್ಟೈಸ್ ಗೆ ಈಲ್ಡ್ ಆಗಿ ಎಷ್ಟೋ ಜನ ಮನೆ ಮಠ ಮಾರ್ಗ ಸ್ಥಿತಿಲಿ ಇದಾರೆ. ಆ ರೀತಿ ಅದ್ಭುತವಾದ ಅಡ್ವರ್ಟೈಸ್ ಗಳು ಕೊಡ್ತಾ ಇದ್ರು, ಒಂದೇ ಬಸ್ ಅಲ್ಲಿ ಬರ್ತಾ ಇರಲ್ಲ, ಹಿಂದಿ ತಮಿಳು ತೆಲುಗಲ್ಲೆಲ್ಲ ಬರ್ತಾ ಇತ್ತು. ಬಟ್ ಹೇಳ್ಬೇಕಂದ್ರೆ ಸರ್ ಎಕ್ಸಲೆಂಟ್, ಇನ್ನ ತೆಲಂಗಾಣ ಅಂದ್ರ ಇದನ್ನ ಬ್ಯಾನ್ ಮಾಡಿದ್ದಾರೆ. ಗ್ರೇಟ್ ಅಲ್ಲೇನಾ? ಗ್ರೇಟ್ ಸರ್, ಅವರಿಗೆ ಜನಪರ ಕಾಳಜಿ ಇದೆ ಅಲ್ಲಿ ಸರ್ಕಾರಗಳಿಗೆ, ಇದನ್ನ ಆಗು ಹೋಗುಗಳು ನಷ್ಟ ಕಷ್ಟ ನಷ್ಟಗಳೆಲ್ಲ ತಿಳಿವಳಿಕೆ ಇರೋದ್ರಿಂದ ಅಲ್ಲಿ ಅವರು. ಓಕೆ, ಇಂತ ನಟ ನಟಿಯರ ಚಿತ್ರ ನೋಡ್ಬೇಕಾ ಬೇಡವಾ ಜನ? ನಾವು ಹಣ ಕೊಟ್ಟು ನೋಡಿದ್ರೆ ಅವ್ರು ನಟರು ಸರ್, ನಾವು ಹಣ ಕೊಟ್ಟು ಟ್ಯಾಕೇಜ್ ಹೋಗಿಲ್ಲ ಅಂದ್ರೆ. ಈಗ ಇದಕ್ಕೆ ಏನು ಅವ್ರಿಗೆ ಪ್ರತ್ಯುತ್ತರ, ಜನ ಹೆಂಗೆ ರೆವಲ್ಯೂಷನ್ ಮಾಡ್ಬೇಕು ಹೇಳು? ಇಂತ ನಟ ನಟಿಯರ ಚಿತ್ರ ನೋಡ್ಬೇಕಾ ಬೇಡವಾ ಸರ್? ಹಿಂದೆಲ್ಲ ದೊಡ್ಡ ದೊಡ್ಡ ನಟರು ಇದ್ರು, ಅವ್ರು ಯಾವ್ದೇ ರೀತಿಯಾದ ಅಡ್ವರ್ಟೈಸ್ ಕೊಡದಂತೆ ಜನ ಪ್ರತಿ ಇದನ್ನ ತಿರಸ್ಕರಿಸ್ಬೇಕು. ಹೆಂಗೆ ತಿರಸ್ಕರಿಸೋದು ನೋಡ್ಬೇಕಾ? ಬೇಕಾಗಿಲ್ಲ ಸರ್, ನಾವು ಹಣ ಕೊಟ್ಟು ನೋಡಿ ಇಂಥವ್ರದೆಲ್ಲ ಇವರೆಲ್ಲ ಹಣ ಮಾಡ್ಕೊಂಡು ಏನೋ ನನ್ ದೊಡ್ಡ ಗಣಂದಾರಿ ಕೆಲಸ ಮಾಡ್ತೀನಿ ಅಂತ ಇವ್ರೆಲ್ಲ ಹೇಳ್ಕೊಂಡು ಬೀದಿ ಬೀದಿ ಸುತ್ತುವಂತವ್ರಿಗೆ. ಇಲ್ಲ ಇವಾಗ ಆಡೋವನಿಗೆ ಬುದ್ಧಿ ಇರ್ಬೇಕು, ಆಡಿಸ್ತಾ ಅವ್ನು ಹೇಳ್ತಾನೆ ತಿನ್ನು ಅಂತ ಅಂತೆಲ್ಲ ಹೇಳ್ತಾ ಇರಲ್ಲ, ಅದಕ್ಕೆ ನಿನ್ನ ಉತ್ತರ ಏನು? ಹೌದು ಸರ್, ಈಗ ಒಂದು ಪ್ರಾಡಕ್ಟ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆದೇಶ ತಗೊಂಡ್ರೆ ಈಗ ನನಗೆ ನಷ್ಟ ಆಯ್ತು ಅಂತಂದ ಮೇಲೆ ಇವರು ಪೆನಾಲ್ಟಿ ಕಟ್ಕೊಡ್ಬೇಕಾಗುತ್ತ? ಆ ಲೆಕ್ಕ ಹೋದ್ರೆ ಗೊತ್ತಾಗುತ್ತೆ ಅವ್ರಿಗೆ, ಆದೇಶನೇ ಇದೆ ಕೋರ್ಟ್ ಅಲ್ಲಿ. ಏನೇನು ನೀನೇ ಒಬ್ಬ ನಟಾಭಿಮಾನಿ ಆಗಿದ್ರೆ, ನಿನ್ನ ನಟ ಇಂತ ತಪ್ಪು ಮಾಡಿದ್ರೆ ಅವಾಗ ನಿನಗೂ ಕೋಪ ಖಂಡಿತ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಸರ್, ದಯವಿಟ್ಟು ಈ ತರ ಜಾಹೀರಾತಿಗೆ ನೀವು ಅಗ್ರಿಮೆಂಟ್ ಆಗಿದ್ರೆ ಅಗ್ರಿಮೆಂಟ್ ಬ್ರೇಕ್ ಮಾಡ್ಕೊಳ್ಳೋದೇನು ಕಷ್ಟ ಇಲ್ಲ ಸರ್, ಎಂತೆಂತ ಅಗ್ರಿಮೆಂಟ್ ಎಲ್ಲ ಬ್ರೇಕ್ ಆಗ್ತವೆ. ಇದು ಯಾವ್ದು ಸರ್ ಅಗ್ರಿಮೆಂಟು? ಅವ್ರು ಒಂದ್ 4-5 ಕೋಟಿ ಕೊಟ್ಟಿದ್ರೆ ಇವ್ರು ಎಲ್ಲೆಲ್ಲೋ ಏನೇನೋ ಎಷ್ಟೆಷ್ಟೋ ಖರ್ಚು ಮಾಡ್ತಾರಲ್ಲ, ಇವ್ರ ಸಂಪಾದನೆಯಲ್ಲಿ 4-5 ಕೋಟಿ ನನ್ ಕೂಡೋ ಪ್ರಾಫಿಟ್ ಬೇಡ, ನಾನು ಇಲ್ಲಿವರೆಗೆ ಏನ್ ಮಾಡಿದ್ದೆ ಅಡ್ವರ್ಟೈಸ್ ಕೊಟ್ಟಿದ್ದೆ ಅದಕ್ಕೋದಕ್ಕೆ ವಜಾ ಮಾಡ್ಕೊಂಡು ನಿಮ್ ಅಮೌಂಟ್ ಏನಿದೆ ಅಂತ ರೀಫಂಡ್ ಮಾಡಿ ಹೊರಬರ್ಬೋದು ಸರ್. ಓಕೆ, ನೀನ್ ಇವಾಗ ಯಾವ ರೀತಿ ಜಗತ್ತಿಗೆ ಉಪಕಾರ ಮಾಡಬಹುದು? ನೀನಂತೂ ಪೆಟ್ಟು ತಿಂದಿದ್ಯಾ, ಇನ್ನು ಇದನ್ನ ತಡೆಯೋದಕ್ಕೆ ನೀನ್ ಏನ್ ಕೆಲಸ ಮಾಡ್ಬೋದು? ನಾ ಸಪೋಸ್ ಆನ್ಲೈನ್ ರಮ್ಮಿ ಆಡೋರಿಗೆ ದಯವಿಟ್ಟು ಆಡ್ಬೇಡ್ರಪ್ಪ, ನಿಮ್ ಮನೆ ಮಠ ಹಾಳಾಗುತ್ತೆ, ಇದೆಲ್ಲ ಪಕ್ಕ ಮೋಸದ ಆಟ. ಇದು ನಮ್ಮ ಜೊತೆ ಕಂಪ್ಯೂಟರ್ ಕೂತ್ಕೊಂಡು ಆಟ ಆಡ್ತಾ ಇರುತ್ತೆ, ಯಾರು ಕೂತ್ಕೊಂಡು ಆಟ ಆಡ್ತಾ ಇದಾರೆ ಅಂತ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅಂತ ಗೊತ್ತಿರಲ್ಲ. ಮುಂದೆ ಮನೆ ಹೆಂಗಸರು ಮಕ್ಕಳು ಆಡೋದ್ರಲ್ಲೂ ಆಶ್ಚರ್ಯ ಇಲ್ಲ ಅಲ್ಲೇನಾ ಸರ್? ಹೆಂಗಸರು ಕೂಡ ಆಡ್ತಾ ಇದಾರೆ ಸರ್, ಹೆಂಗಸರು ಕೂಡ ಆಡ್ತಾ ಇದಾರೆ. ಬಟ್ ಅವ್ರು ಶಾಲೆಗೆ ಹೋಗೋ ಮಕ್ಕಳು ಆಡಿದ್ರು ಆಶ್ಚರ್ಯ ಇಲ್ಲಲ್ಲ, ಹೇಳಕ್ಕಾಗಲ್ಲ ಸರ್. ಯಾಕೆಂದ್ರೆ ಈಗ ಆನ್ಲೈನ್ ಕ್ಲಾಸ್ ಬರ್ತಾ ಇದೆ, ಮಕ್ಕಳ ಕೈಯಲ್ಲಿ ಮೊಬೈಲ್ ಇರ್ಬೇಕಾಗುತ್ತೆ, ತಂದೆ ತಾಯಿ. ಇವರು ನಾವು ಶಾಲೆಗಳನ್ನೆಲ್ಲ ದತ್ತು ತಗೋತಾ ಇದೀವಿ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ನಾವು ಫೀಸ್ ಕಟ್ತಾ ಇದೀವಿ, ನಾವು ಇದೊಂದು ಆನ್ಲೈನ್ ಮಾಡಿದ್ರೆ ಏನ್ ತಪ್ಪು ಅಂದ್ರೆ ಏನ್ ಮಾಡ್ತೀಯಾ ಸರ್? ನಾನು ಹೇಳೋದು ಪುಣ್ಯದಿಂದ ಸಂಪಾದನೆ ಮಾಡಿ ಅದನ್ನ ದಾನ ಮಾಡಿದ್ರೆ ಅದಕ್ಕೊಂದು ಬೆಲೆ ಇದೆ, ಪಾಪದಿಂದ ಸಂಪಾದನೆ ಮಾಡಿದ ಹಣ ದಾನ ಮಾಡೋಕ್ಕೂ ಯೋಗ್ಯವಲ್ಲ,
ದಾನ ತಗೊಳ್ಳೋರ್ಗು ಯೋಗ್ಯತೆ ಇರಲ್ಲ ಅದನ್ನ. ಆ ಶಾಲೆಯಲ್ಲಿ ಓದ್ತಾವಂತ ಮಕ್ಕಳು ಕೂಡ ಈ ಆಡಿಯೋ ಹಾಕು ಅಂತ ಇದೆಯಲ್ಲ, ನಿನ್ ಫ್ರೆಂಡ್ಸ್ ನಿನ್ ರಿಲೇಷನ್ಸ್ ಎಲ್ಲ ಕೇಳಿದ್ರೆ ಇವನು ಜೂಜ್ ಆಡೋನು ಅಂತ ನಿನ್ ಕೆಟ್ಟ ಹೆಸರು ಬರ್ಲ್ವಿನ. ಸರ್ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ನಾವು ಓಪನ್ ಆಗಿ ಆಡ್ತಿದ್ವು, ಬಟ್ ಇನ್ಮೇಲಿಂದ ಓಪನ್ ಆಡಬಾರ್ದು ಒಳಗೂ ಆಡಬಾರ್ದು ಅಂತ ತೀರ್ಮಾನ ಬಂತು. ಏನ್ ಧೈರ್ಯ ಕಣ, ನಿನ್ ಸಲ್ಯೂಟ್ ಹೊಡಿತಿದ್ದೀನ. ಯಾಕಂದ್ರೆ ಏನಿದೆ ಸರ್ ಇನ್ನೊಬ್ಬರ ಈಗ ನಾನು ಓಪನ್ ಆಗಿ ಒಳಗೋಸ್ಕರ ಹೇಳ್ತಿರ್ತೀನಿ ನಿನ್ ಮಾನ ಕಳ್ಕೊಳಕ್ ರೆಡಿ ಆದ್ಯಲ್ಲೋ ನೀನು. ಸರ್, ನಾನು ಇವತ್ತು ಜೂಜ್ ಕಲ್ತವನಲ್ಲ, ನಾನು 30 ಇಯರ್ಸ್ ಬ್ಯಾಕ್ ಇಂದ ಜೂಜ್ ಆಡ್ತೀನಿ, ನಾನು 10 ವರ್ಷದಿಂದ ಜೂಜ್ ಕಲ್ತವನು. ಈ ಆನ್ಲೈನ್ ರಮ್ಮಿಗೆ ಬಂದು ಜೂಜ್ ಹಣ ಕಳ್ಕೊಂಡಿದ್ದೀನಿ ಅಂದ್ರೆ ನನಗೆ ಕ್ಯಾಕ್ಸ್ ಮುಕ್ಕೋಗಿತಾರೆ. ಯಾಕೆ ಒಂದು ಆಡಿದ್ ನೋಡಿ ಆಡದೆ ಅಂತ ಹೆಂಗ ಹೇಳಿದೆ? ಆಡ್ ನೋಡಿ ಹೇಳಿಲ್ಲ ಆಡ್ ನೋಡಿ. ಅಂದ್ರೆ ಸರ್ ಒಂದ್ಸರಿ ಪರೀಕ್ಷೆ ಮಾಡೋಣ ಅಂತ. ನಾವು ಏನು ಕಡಿಮೆ ಅಮೌಂಟ್ ಏನು ಓಕೆ, ಆಡ್ತಿರ್ಲಿಲ್ಲ ನೀನ್ ಸರ್. ಏನನ್ಕೊಂಡೆ, ನಿನಗೆ ಜೂ ರಮ್ಮಿ ಬರುತ್ತೆ, ಈ ಹಾ ಜೂಜು ಇಂಥವ್ರು ಹೇಳ್ತಾ ಇದಾರೆ, ಹೇಳೋದ್ರಿಂದ ಇದು ಸತ್ಯ ಇರ್ಬೋದು, ಇದ್ರಲ್ಲಿ ನಾನು ಗೆಲ್ಬಹುದು ಹೌದು ಅಂತ ಆಸೆ ಪಟ್ಟೆ ನೀನು. ಹೌದು ಓಕೆ, ನಂಬಿದೆ. ನಂಬಿದೆ, ನಂಬಿಕೆ ನಂಬಿದಕ್ಕೋಸ್ಕರ ನಾನು ಚೆನ್ನಾಗಿ ಸರಿಯಾದ ರೀತಿ ಹೊಡ್ತಾ ತಿಂದೆ ಪೆಟ್ಟು ತಿಂದೆ, ಅದಕ್ಕೋಸ್ಕರ ಹೇಳ್ತೀನಿ. ನೀನ್ ಹೆಂಗ್ ಯಾರೇ ದುಡ್ಕೊತೀಯ ಇದು ಯಾರೇ ಜೂಜು? ಇನ್ನೊಂದು ಸರ್, ನಾನು ಈ ಕರೆ ಮೂಲಕ ಯಾರೇ ಆನ್ಲೈನ್ ಜೂಜ್ ಆಡಿದ್ರು ಕೂಡ ದಯವಿಟ್ಟು ಆಡಬೇಡಿ. ನೀವು ಆಡಿ ನಿಮ್ಮ ಮನೆ ಮಠ ಎಲ್ಲಾನು ಒಂದಲ್ಲ ಒಂದಿನ ಬೀದಿಗೆ ತಂದ್ಕೊಳ್ತೀರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ ನೀವು ರೇಸ್ ನಿಲ್ಸ್ರಿ, ಆನಟ ರೇಸ್ ಆಡ್ತಿದ್ರು, ನೀವು ಕುಡಿತ ನಿಲ್ಸ್ರಿ, ಯೋಗ್ಯತೆ ಇದ್ರೆ ಅದ್ ನಿಲ್ಸ್ರಿ, ಇದ್ ನಿಲ್ಸ್ರಿ, ಪೇರೆಂಟ್ ಲವ್ಲಿ ನಿಲ್ಸ್ರಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನು ಉತ್ತರ ನಿಂದು? ಸರ್ ಎಲ್ಲ ಜನ ಸ್ಟೆಪ್ ಬೈ ಸ್ಟೆಪ್ ಒಂದ್ ಸರ್ ಏಕಾಏಕಿ ಹುಟ್ಟಿದ ಮಗು ಎದ್ದು ನಡೆದು ಓಡಾಡಿ ನಾಳೆ ದುಡಿಮೆ ಮಾಡಿ ತಂದು ಯಾರಿಗೂ ಊಟ ಹಾಕಲ್ಲ ತಂದೆ ತಾಯಿಗಳಿಗೆ. ಸ್ಟೆಪ್ ಬೈ ಸ್ಟೆಪ್ ಈಗ ಒಂದು ಸ್ಟೆಪ್ ಹಾಕಿದಿರಾ, ಇದು ಮುಗಿದ ನಂತರ ಇನ್ನೊಂದಕ್ಕೆ ಹೋಗ್ಬೋದು ಸರ್. ಜೂಜು ಅಂದ್ಮೇಲೆ ಕುದುರೆ ಸವಾರಿನೂ ಜೂಜೆ ಅದು, ಅದರಲ್ಲಿ ಬಾಜಿ ಕಟ್ಟೋರು ಒಂದ್ ಕಡೆ ಇದ್ರೆ ಕುದುರೆ ಅಂದ್ರೆ ನೀನ್ ಹೇಳುದು ಅವ್ರು ಆಡಿ ಹಾಳಾದ್ರೆ ಪರವಾಗಿಲ್ಲ, ಜಗತ್ತನ್ನ ಹಾಳು ಮಾಡೋದ್ ತಪ್ಪಲ್ಲೇನಾ? ಹೌದು ಸರ್. ಏನ್ ಮಾತಾಡ್ತೀರ, ಸರ್ ಯಾವ ಅಲ್ಲ ಎಷ್ಟು ಸರ್ ಆತರ ಓದಿದ್ಯಲ್ಲ ಅಲ್ಲ ನೀನು? ಅಲ್ಲ ಸರ್, ನಾನು ಹೇಳ್ತಾ ಇರೋದು ಇದೊಂದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ರೇಸ್ನು ಬ್ಯಾನ್ ಮಾಡಕ್ ಪ್ರಯತ್ನ ಮಾಡ್ಬೋದಲ್ಲ ಸರ್ ಅಂತ ನಾನು ಹೇಳ್ತಾ ಇರೋದು. ನಾನು ತುಂಬಾ ಈಗ ಸಂತೋಷ ಒಂದು ಆಯ್ತಪ್ಪ, ಸಂತೋಷ ಸರ್ ಆಯ್ತು. ನಾನು ಹೇಳಿದ್ದು ಒಂದು ಕೈ ಹಾಕಿದ್ರೆ ಒಂದು ಮುಗಿಸಿ ಇನ್ನೊಂದು ತಗೊಳ್ಳೋಣ, ಅಟ್ ಎ ಟೈಮ್ ಎಲ್ಲಾ ತಗೊಂಡು ಎಲ್ಲಾನು ಮೈ ಮೇಲೆ ಹೇಳ್ಕೊಳಕ್ ಆಗಲ್ಲ. ನಿನ್ ಹೆಸರು ಏನ್ ಹೇಳಿದೆ, ಮರ್ತೋಗ್ಬಿಟ್ಟೆ? ರವಿ ಅಂತ ಸರ್. ಓಕೆ ಅಪ್ಪಿ, ತುಂಬಾ ತುಂಬಾ ಧನ್ಯವಾದ ಕಣ ರವಿ, ಬೇಜಾರ್ ಮಾಡ್ಕೋಬೇಡ. ಇಲ್ಲ ಸರ್, ನಾನು ಬೇಜಾರ್ ಏನಿಲ್ಲ ತುಂಬಾ ಸರ್. ನಿನ್ನ ಅನುಮತಿ ತಗೊಂಡು ಹಾಕ್ತೀನಿ ಬಂಗಾರ. ಓಕೆ ಆಯ್ಕೆ ಸರ್ ಆಯ್ಕೆ ಏನಿಲ್ಲ ಸರ್, ಅವ್ರವ್ರ ಅಭಿಮಾನ ಇದ್ರೆ ಅದು ಅಭಿಮಾನ ಅವ್ರ ಮನೇಲಿ ಇರ್ಬೇಕಷ್ಟೇ ನಾನು ಹೇಳೋದು. ಆ ಅಭಿಮಾನ ಇದೆ ಅಂತೇಳಿ ಇನ್ನೊಬ್ಬರನ್ನ ಬೈಯೋದಲ್ಲ, ಎಲ್ಲಾರ್ಗು ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲಾರು ಮಾತಾಡ್ಬೋದು, ಕೆಟ್ಟದ್ ಮಾಡಿದಾಗ ಅದನ್ನ ಖಂಡಿಸುವಂತ ಹಕ್ಕು ಎಲ್ಲಾರ್ಗು ಇದೆ. ಒಬ್ಬ ನಟ ಬಟ್ ಇವ್ರ ಗೊತ್ತಿಲ್ಲ, ಅಭಿಮಾನಿ ಇದ್ದಾಗ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಇವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ಲೇನ ಇವ್ರಿಗೆ, ಯಾರಿಗೆ ಸರ್? ಇದೇ ಬಯ್ಯೋರ್ಗೆ ಇವ್ರಿಗೆಲ್ಲ. ಸರ್ ವೈಯಕ್ತಿಕ ನಿಂದನೆ ಯಾವುದೇ ಕಾರಣಕ್ಕೂ ಯಾರನ್ನು ಮಾಡಬಾರದು. ನಾನು ಹೇಳೋದಿಷ್ಟನ್ನು, ತಪ್ಪಿದ್ರೆ ತಪ್ಪಿದೆ ನಿಮ್ದು, ನೀವು ತಪ್ಪು ಮಾಡಿದ್ರ ಅಂತ ನೇರವಾಗಿ ಹೇಳಿ ಹೇಳಿದಿರ ನೀವು, ಅದನ್ನ ತಿಳ್ಕೊಂಡು ಅವರು ಇದು ಮಾಡ್ಬೇಕಿತ್ತು ಅಷ್ಟೇನೆ. ಅವ್ರು ಏನಕ್ಕೆ ಸೈಲೆಂಟ್ ಆಗಿದ್ರು ಭಗವಂತನೇ ಬಲ್ಲ. ಹೇಳಕ್ಕೆ ಒಳಗಡೆ ಮಾಲ್ ಇಲ್ದೇ ಇದ್ರೆ ಹೆಂಗೋ ಮಾತಾಡ್ತಾರೆ, ಇನ್ನು ಒಳಗಡೆ ತಿರುಳೆ ಇಲ್ದಿದ್ರೆ ಏನಂತ ಮಾತಾಡ್ತೀಯ? ನಿನಗೆ ಪಾಸಿಟಿವಿಟಿ ಅನ್ನೋದು ಇಲ್ದೇ ಇದ್ದಾಗ ನಾನು ತಪ್ಪು ಮಾಡಿರೋ ಮನುಷ್ಯನಿಗೆ ಎರಡೇ ಚಾಯ್ಸ್ ಅಂತೆ, ಒಂದು ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳೋದು, ಎರಡನೇದು ಮೌನವಾಗಿರೋದು. ಬೇರೆ ಏನಿದೆ ಹಿಂಗೆ, ಹೆಂಗೆ ತಪ್ಪಿಸ್ಕೊಳಕ್ ಸಾಧ್ಯ ಈ ತಪ್ಪಿನಿಂದ ಹೇಳಿ? ಅದು ಕಳ್ಳನ್ ಒಂದ್ ಪಿಳ್ಳೆನವ ಅಂತ ಸರ್ ಏನೋ ಒಂದು ಮಾಡ್ಬೇಕು. ಇಲ್ಲ ಸಾಧ್ಯನೇ ಇಲ್ಲ, ಇದು ಎಸ್ಕೇಪ್ ಇಲ್ಲ, ಇದು ಇದು ಇದರಲ್ಲಿ ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳೋದು, ಇಲ್ಲ ಅಂದ್ರೆ ಮೌನವಾಗಿ ಇದ್ಬಿಟ್ರೆ ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಕೆಲವರು ಜನ ಜಗತ್ತೇ ತಪ್ಪು ಮಾಡಿದ್ಯಾ ಅಂತ ಹೊರಗೆ ಇಳಿಯೋದು, ಇಲ್ಲ ನಾನೇ ತಪ್ಪು ಮಾಡಿದೀನಿ ಅಂತ ಹೊರಗೆ ಬರೋದು. ಕೆಲವ್ರು ಹೇಳ್ತಾ ಇದ್ರು ಸರ್ ಇದು ಕೌಶಲ್ಯ ಆಧಾರಿತ ಗೇಮ್ ಅಂತ ಹೇಳಿ. ಆಕ್ಚುಲಿ ನಾವು ಫೇಸ್ ಟು ಫೇಸ್ ಆಡಿದಾಗ ಅದು ಕೌಶಲ್ಯ ಆಧಾರಿತ ಕಾರ್ಡ್ ನಮ್ ಮುಂದೆ ಇರುತ್ತೆ, ನಾವು ಸಫಲ ಮಾಡ್ತೀವಿ. ಇದು ಯಾವ್ದೋ ಹೋಗಿ ಎಲ್ಲೋ ಕಂಪ್ಯೂಟರ್ ಸಫಲ ಮಾಡ್ಬಿಟ್ಟು ಕಾರ್ಡ್ ನ ನಮ್ಗೆ ಬಿಸಾಕ ಇದು ಕಸ ಬಿಸಾಕ್ದಂಗ್ ಬಿಸಾಕದ ಕಾರ್ಡ್ ನ ತಗೋಬಿಟ್ಟು ಕೈಲಿ ಇಟ್ಕೋಬಿಟ್ಟು ನಾನು ಉಳಿಯ 6 ಜನದಲ್ಲಿ ಉಳಿಯ 26 ಕಾರ್ಡಲ್ಲಿ ಆಟ ಆಡ್ಬೇಕು ಶೋ ಮಾಡ್ಬೇಕು ಅಂತಂದ್ರೆ ಯಾವನಿಗೂ ಆಟ ಬಿದ್ದಿರುತ್ತೆ ಸರ್ ಇದು. ಆಯ್ತಪ್ಪ, ನಿನ್ನ ಆದಷ್ಟು ಎಲ್ಲರಿಗೂ ಜಾಗೃತಿ ಮಾಡ್ ಬಂಗಾರ ಇಡ್ಲಾ. ಇಲ್ಲ ಸರ್, ಕೆಲವ್ರು ಕೇಳಿದ್ರು ನಾನು ಆಡ್ತಿದ್ದಾಗ್ಲೇನೆ, ನಾನು ಹಣ ಕಳ್ಕೊಂಡಿದ್ದಾಗ್ಲೂ ಹೇಳಿದೆ ಅಪ್ಪ ನಾನೇನೋ ನನ್ನ ತೆವಳ್ಗಾಡ್ತಾ ಇದ್ದೀನಿ, ಕಳ್ಕೊಂಡಿರೋ ಹಣದಲ್ಲಿ ಅರ್ಧ ಭಾಗ ಬಂದ್ರೆ ಸಾಕು ಆಪ್ ಡಿಲೀಟ್ ಮಾಡ್ಬಿಟ್ಟು ಕೂತ್ಕೊಳ್ಳೋಣ ಅಂತ. ನೀವ್ ಯಾಕ್ರಪ್ಪ ಬಂದು ಆಡ್ತೀರಾ, ದಯವಿಟ್ಟು ನಿಮ್ಗೆ ಆಪ್ ಡೌನ್ಲೋಡ್ ಮಾಡ್ಕೊಡಲ್ಲ, ಇದೇನೇನೋ ಎಲ್ಲ ರಿಸ್ಟ್ರಿಕ್ಷನ್ ಕೇಳುತ್ತೆ, ದಯವಿಟ್ಟು ನೀವು ಅದಕ್ಕೆ
ಪಾಸ್ವರ್ಡ್ ಎಲ್ಲ ಕೇಳುತ್ತೆ, ಬೇಡ ಅಂತೇಳಿ ಎಷ್ಟೋ ಜನ ವಾಪಸ್ ಕಳಿಸಿದೀನಿ ನಾನು. ಓಕೆ ಕಣ, ಥ್ಯಾಂಕ್ ಯು. ಓಕೆ ಸರ್, ಊಟ ಆಯ್ತಾ ಸರ್ ನಿಮ್ದು? ಚಿನ್ನ, ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.